ಇಂದು ಕಿತ್ತೂರಿಗೆ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಹಳಿಯಾಳದ ಶಾಸಕ ಆರ್ವಿ ದೇಶಪಾಂಡೆಯವರು ಕಿತ್ತೂರಿಗೆ ಆಗಮಿಸಿ ತಾಲೂಕು ಆಡಳಿತಕ್ಕೆ ಮೆಡಿಕಲ್ ಕಿಟ್ ಮತ್ತು ಮಾಸ್ಕ್ ಮತ್ತು ಸುರಕ್ಷತಾ ಪರಿಕರಗಳ ವಿತರಣೆಯನ್ನು ಮಾಡಿ ಕೊರೋನಾ ನಿಯಂತ್ರಣಕ್ಕಾಗಿ ಕಿತ್ತೂರು ತಾಲೂಕು ಆಡಳಿತ ಕೈಗೊಂಡಿರುವ ಕಾರ್ಯಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬಿವಿ ನ್ಯೂಸ್ನ ವತಿಯಿಂದ ಆರ್ವಿ ದೇಶಪಾಂಡೆಯವರ ಜೊತೆ ಮುಕ್ತವಾಗಿ ಸಂದರ್ಶನವನ್ನು ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಪ್ರಶಾಂತ್ ದೇಶಪಾಂಡೆ, ಬಾಬಾ ಸಾಹೇಬ್ ಪಾಟೀಲ್, ಶಂಕರ್ ಹೋಳಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ನಮ್ಮ ಬಿವಿ ನ್ಯೂಸ್ಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಹರಿಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಆರ್ವಿ ದೇಶಪಾಂಡೆ ಸಾಹೇಬರು ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಅವರ ಪಕ್ಷದ ವತಿಯಿಂದ ಸಾಕಷ್ಟು ಮುಖಂಡರ ನೇತೃತ್ವದಲ್ಲಿ ಹಲವಾರು ನಡೆಸಿದಕ್ಕೆ ಹಲವಾರು ಏನು ಪರಿಕರಗಳನ್ನ ವಿತರಣೆ ಮಾಡಿದ್ದಾರೆ. ಸರ್, ನಮಸ್ಕಾರ ಸರ್. ಹೇಳಿ ಸರ್, ಈಗ ಸಾಕಷ್ಟು ಏನಪ್ಪಾ ಅಂತಂದ್ರೆ ಹಿರಿಯರು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ನಾವು ಸಲಹೆಗಳನ್ನ ಕೊಟ್ಟಿದ್ರ, ವಿಶೇಷವಾಗಿ ಇರ್ತಕ್ಕಂಥ ಕಿತ್ತೂರು ತಾಲೂಕು ಆಗಮಿಸಿದ್ರ ಸಾರ್ವಜನಿಕ ಒಂದು ನನ್ಗೆ ಬಹಳ ಸಂತೋಷನಾಗಿದೆ ಅಂದ್ರೆ ಎಲ್ಲರ ಈ ಭಾಗದ ಜನರ ಸಹಕಾರದಿಂದ ಮತ್ತೆಲ್ಲ ಡಾಕ್ಟರ್ಸು, ತಹಸೀಲ್ದಾರ್, ಭಾಷಾ ಮಂಡ್ಕರ್, ಕ್ರಿಯಾಶೀಲತೆ ನಿಷ್ಠೆಯಿಂದ ದೇವಿ ಕೃಪೆಯಿಂದ ಇಲ್ಲಿ ಬಹಳ ಬಹಳ ಕಡಿಮೆ ಇಷ್ಟೆಲ್ಲ ಹತ್ತು ಕಡೆ ಜನರು ಸುತ್ತು ಇಲ್ಲಿ ಬಂದರೆ ನೀವು ಅದೇ ಏನಿವೇ ಅವು ಸಹವಾಗಿ ಇದು ಆದಷ್ಟು ಬೇರೆ ಈ ಕಿತ್ತೂರು ಕ್ಷೇತ್ರ, ನಮ್ಮ ರಾಜ್ಯ, ನಮ್ಮ ದೇಶ, ವಿಶ್ವ ಗುಣಮುಖಾಗಿದೆ ಅಂತ ಮಗು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗ್ರಾಮ ದೇವಿಯಲ್ಲಿ. ಎರಡನೇ ನೋಡಿ, ನಾವು ಇಲ್ಲಿ ಬಂದಿದ್ದು ಕೇವಲ ಒಂದು ಅಲ್ಪ ಸೇವೆ. ಇವರೇನಾಗ್ತದೆ, ಪ್ರತಿ ಒಂದು 5 ವರ್ಷಕ್ಕೊಮ್ಮೆ ನಾವು ಬಂದು ಹೋಗ್ತೇವೆ ನಮ್ಮ ಕೆಲಸಕ್ಕೆ. ಈಗ ಕಷ್ಟದಿದ್ದಾಗ, ಬಡವರು ಕಷ್ಟಿದ್ದಾಗ, ರೈತರು, ಕೂಲಿಕಾರರು, ಕಾರ್ಮಿಕರು ಪ್ರತಿಯೊಂದು ಎಫೆಕ್ಟ್ ಆಗಿದೆ. ಈಗ ನೋಡಿ, ಕರೋನಾ ಆಗಿಲ್ಲ, ಮನೇಲಿ ಕೂಡ ಹೋಗೋದಿಲ್ಲ, ವ್ಯಾಪಾರ ಇಲ್ಲ, ಅದಿಲ್ಲ, ಇಲ್ಲ ಯಾವ ಕೆಲಸ ಇಲ್ಲ, ಅಂಗಡಿ ಬಂದು ಮತ್ತು ಸೊ ಬೇರೆ ಬೇರೆ ರೀತಿಯಿಂದ ಪ್ರತಿಯೊಬ್ಬರು ಎಫೆಕ್ಟ್ ಆಗಿದೆ. ಹಾಗೆ ಇಂಥ ಸಮಯದಲ್ಲಿ ಮುಖ ತೋರಿಸಿ ಒಂದು ಯಾರು ಮಾತಾಡಿ ನಮ್ಮ ಕಡೆಯಿಂದ ಅಲ್ಪ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಬೇಕಂತ ನಾನು ನಮ್ಮ ಪ್ರಶಾಂತ್ ಬಂದಿದ್ದೇವೆ. ಸಂಪೂರ್ಣವಾದ ಒಳ್ಳೆಯ ಸಹಕಾರ ಸಿಕ್ಕಿದೆ. ಈ ಇವರ ಜನಭಾವ ಒಳ್ಳೆಯ, ನಮ್ಮದು ಹಳೆಯ ಸಂಬಂಧ, 45 ವರ್ಷ ಸಂಬಂಧ ಇದೆ ಕಾಲದ ಜೊತೆ. ಭಾಳ ಒಳ್ಳೆಯ ಜನ ಇಲ್ಲಿ, ಜೀವನ ಜೀವ ಕೊಡೋ ಜನ ಇಲ್ಲಿ. ಒಳ್ಳೆ ಕ್ಷೇತ್ರವಾದೇ ಅಲ್ಲ, ಒಳ್ಳೆ ಕ್ಷೇತ್ರ ಜಮ್ಮು ಕ್ಷೇತ್ರ, ಇದಕ್ಕೂ ಇವ್ರಿಗೂ ಭಾಳ ಸಂಪರ್ಕ ಇದೆ. ಹಾಗಾಗಿ ಬಂದು ಪ್ರೀತಿ ವಿಶ್ವಾಸ ಜನರಿಗೆ ಭಾಳ ಇದೆ. ಹಾಗಾಗಿ ನಾನು ಹೇಳಿದ್ದೆ, ಒಂದು 15 ಜನ ಅಷ್ಟೇ ಬರಲಿಲ್ಲ ಅಂತ. ಅದು ಅಭಿಮಾನಿಗಳು ಬಂದಿದ್ದಾರೆ, ಅದು ಸಹ ನಾನು ಕೈ ಜೋಡಿಸಿರ್ತೀನಿ, ಮಾಸ್ಕ್ ಹಾಕ್ಕೊಳ್ರಿ, ಸಾಧ ಡಬಲ್ ಮಾಸ್ಕ್ ಹಾಕ್ಕೊಳ್ರಿ, ಸಾಮಾಜಿಕ ಅಂತರ ಇಡ್ರಿ, ಕೈ ಮೈ ಸ್ವಚ್ಛ ಇಡ್ರಿ, ಸರಿಟ್ರಿ, ಬಂದಿದ್ದು ವ್ಯಾಕ್ಸಿನೇಷನ್ ಮಾಡ್ಕೊಳ್ರಿ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇರಬಾರ್ದು. ಅದು ಕೊರೋನಾ ಹೋಗಬೇಕಾದ್ರೆ ವ್ಯಾಕ್ಸಿನೇಷನ್ ಭಾಳ ಇಂಪಾರ್ಟೆಂಟ್. ಹದಿನೆಂಟು ವರ್ಷದಿಂದ 40 ವರ್ಷ ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೋದು, ಅದು ವ್ಯಾಪಕಾರ ಮಾಡಬೇಕಂತ ಹೇಳಿದ್ವಿ. ವ್ಯಾಪಕಾರ ಕ್ರಮ ಈ ಭಾಗ ಯುವಕರು ಎಲ್ಲ ಮುಖಂಡರು ತೊಗೊಂಡಿದ್ದು ಬಂದು ವ್ಯಾಕ್ಸಿನೇಷನ್ ನಾಳೆ ಆಗ್ತದೆ ಹೇಳಿದ್ರು, ಯಾಕಂದ್ರೆ ಕೊರತೆ ಇದೆ. ಅದು ಸಹ ಇವತ್ತಿನ ರೈತರಿಂದ ಆಗಾಕಬೇಕು, ಪ್ರೆಸ್ದಲ್ಲಿ ಆಗಿರ್ಬೋದು, ಅಲ್ಲಿ ಅದು ಪ್ರೈವೇಟ್ ಸೆಕ್ಟರ್ನಲ್ಲಿ, ಕರೋನಾ ವಾರಿಯರ್ ಸೆಕ್ಟರ್ನಲ್ಲಿ ನಿಮ್ದಾಗಿದೆ. ಹಾಗಾಗಿ ಇಷ್ಟು ಹೇಳಿ ನೀವು ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯುಷ್ಯ ಕಟ್ಟು ಎಲ್ಲ ಆರೋಗ್ಯ. ಸರ್, ಈಗ ಕಿತ್ತೂರು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ನಾಯಕರಿಲ್ಲ, ಸಾಕಷ್ಟು ಬಡದ ಮನೆ ಮುರುಬಾಗಿದೆ. ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಸಾಕಷ್ಟು ಮನೆ ಮನೆಗೆ ಹೋಗಿ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮತ್ತೆ ನಾಯಕರುಗಳಿಗೆ ಏನ್ ಹೇಳಿಕೊಳ್ತೀರಾ? ನಾನು ರಾಜಕೀಯ ಮಾತಾಡುದಿಲ್ಲ, ರಾಜಕೀಯ ಮಾತಾಡೋದು ಬಂದಿಲ್ಲ. ನಮ್ಮಲ್ಲಿ ಎಲ್ಲ ಪ್ರೀತಿ ವಿಶ್ವಾಸದಿದ್ದಾರೆ, ಎಲ್ಲ ಒಕ್ಕಣ್ಣಿದ್ದಾರೆ. ಏನು ನೀವೆಲ್ಲ ಬಂದಿದೆ ಅದು ಮುಂದೆ ನೋಡಿ ಸರ್. ಈಗ ಕೊರೋನಾ ವಿರುದ್ಧ ನಮ್ಮ ಯುದ್ಧ, ಕೊರೋನಾ ವಿರುದ್ಧ ಯುದ್ಧ, ಆ ಯುದ್ಧ ನಾವು ಬಂದಿದ್ದೇವೆ. ಮತ್ತೆ ಯಾವ ಯುದ್ಧ ಇಲ್ಲ, ಜನತೆ ಏನ್ ನಡೀಬೇಕಿರೋ ಅದೇ ಹೇಳಿದೆ, ಏನ್ ಹೇಳಿದೆ ಮಾಡ್ಕೊಳ್ಳಿ, ಎಲ್ಲ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಅಂತ ಹೇಳಿದ್ದೀನಿ.
ಸಾಮಾಜಿಕ ಅಂತ ಹೇಳಿದ್ದೇನೆ ಸರ್ಕಾರಿ ಅಧಿಕಾರಿಗಳು ಏನು ಹೇಳ್ತಾರೆ. Thanks for watching. Please note, wanted reporters from all the talukas of Karnataka. If someone interested, send your resume to 94826-3333.